ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನಲ್ಲಿ ಮತ್ತೆ ಕೊರೋನಾ ಆರ್ಭಟ. ಮೂರು ಕೊರೋನಾ ಪಾಸಿಟಿವ್ ಸೋಂಕು ಪತ್ತೆ. ಶಿರಾದ ಸೊಪ್ಪಿನಟ್ಟಿ ಒಂದು, ಕರಾದಿ ಮೊಹಲ್ಲಾ ಒಂದು ಹಾಗೂ ಕದ್ರೆ ಕಂಬದಹಳ್ಳಿ ಒಂದು. ಶ್ರೀ ಟಿವಿ ವೀಕ್ಷಕರೇ, ಇವತ್ತು ಶಿರಾದಲ್ಲಿ ಮೂರು ಕೊರೋನಾ ಪಾಸಿಟಿವ್ ಕೇಸಸ್ ಕಂಡುಬಂದಿದೆ. ಒಂದು ಸೊಪ್ಪನಟ್ಟಿ ಬನ್ನಿನಗರ ರೋಡ್ ನೋಡಿ, ಈಗ ನಾವು ಸೊಪ್ಪನಟ್ಟಿ ಬನ್ನಿನಗರ ರೋಡಲ್ಲಿ ಇದ್ದೀವಿ. ಈಗ ನಗರಸಭೆಯವರು ಸೀಲ್ ಡೌನ್ ಮಾಡಿದ್ದಾರೆ ಈ ಏರಿಯಾ. ಈಗ ಸ್ಯಾನಿಟೈಸ್ ಮಾಡಬೇಕು. ಒಂದು ಸರಿ ಅಲ್ಲೇ ಸ್ಯಾನಿಟೈಸ್ ಆಗಿದೆ, ಮತ್ತೆ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಸೊಪ್ಪಿನಟ್ಟಿ ಬನ್ನಿನಗರ ರೋಡ್ ಇದು. ಇಲ್ಲಿ ಒಬ್ಬರು ಸೋಂಕಿತ ವ್ಯಕ್ತಿ ಕಂಡುಬಂದಿರೋದ್ರಿಂದ ಈ ಏರಿಯಾ ಸೀಲ್ ಡೌನ್ ಮಾಡಿದ್ದಾರೆ. ಈ ದಿನ ಶಿರಾದಲ್ಲಿ ಮೂರು ಪಾಸಿಟಿವ್ ಪ್ರಕರಣ ಕಂಡುಬಂದಿದೆ. ಶಿರಾ ತಾಲೂಕಲ್ಲಿ ಎರಡು, ನಗರದಲ್ಲಿ ಮತ್ತೊಂದು, ಗ್ರಾಮಾಂತರ ಪ್ರದೇಶದಲ್ಲಿ. ನೋಡಿ, ಇದು ಈ ಏರಿಯಾ ಸೀಲ್ ಡೌನ್ ಮಾಡಿದ್ದಾರೆ. ಇದು ಬನ್ನಿನಗರ ರೋಡ್, ಬನ್ನಿನಗರ ಮೇನ್ ರೋಡ್. ಇದು ಯಾವಾಗಲೂ ಜನಜಂಗಳಿಯಲ್ಲಿ ಕೂಡಿರುತ್ತೆ ಈ ರಸ್ತೆ. ಈ ಏರಿಯಾದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಪಾಸಿಟಿವ್ ಆಗಿರೋದ್ರಿಂದ ಕಂಡುಬಂದಿರೋದ್ರಿಂದ ಈ ಏರಿಯಾ ಸೀಲ್ ಡೌನ್ ಮಾಡಿದ್ದಾರೆ. ಇನ್ನು ಸ್ಯಾನಿಟೈಸ್ ಒಮ್ಮೆ ಮಾಡಿದಾರಂತೆ, ಮತ್ತೆ ಸ್ಯಾನಿಟೈಸ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದಾರೆ. ಎಲ್ಲ ಆತಂಕದಲ್ಲಿದ್ದಾರೆ. ನಿನ್ನೆ ಮೊನ್ನೆ ಎರಡು ದಿನವೂ ನಮ್ಮ ಶಿರಾದಲ್ಲಿ ಯಾವುದೇ ಕೇಸಸ್ಸು ಪಾಸಿಟಿವ್ ಬಂದಿರಲಿಲ್ಲ, ಎಲ್ಲ ನೆಗೆಟಿವ್ ಬಂದಿತ್ತು. ಇವತ್ತು ಮೂರು ಕೇಸಸ್ ಆಗಿದೆ. ನೋಡಿ, ನಗರಸಭೆ ಸಿಬ್ಬಂದಿಯವರು ಸ್ಯಾನಿಟೈಸ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಸರ್, ಸ್ಯಾನಿಟೈಸ್ ಮೊಮ್ಮೆ ಒಂದು ಸರಿ ಮಾಡಿದ್ರೆ ಅಲ್ಲೇ, ಈಗ ಮತ್ತೆ ಮಾಡಬೇಕು. ಹಾಂ, ನೋಡಿ ಶ್ರೀ ಟಿವಿ ವೀಕ್ಷಕರೇ, ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಸೋಂಕಿತ ವ್ಯಕ್ತಿ ಚಿಕಿತ್ಸೆ ಬಂದಿದ್ದ ಹಿನ್ನೆಲೆಯಲ್ಲಿ ತಾಲೂಕು ವೈದ್ಯಾಧಿಕಾರಿಯವರ ಆದೇಶದ ಮೇರೆಗೆ ಖಾಸಗಿ ಆಸ್ಪತ್ರೆಯನ್ನು ಸ್ಯಾನಿಟೈಸ್ ಮಾಡಲಾಗಿದೆ. ಮತ್ತೆ ಇನ್ನೊಂದು ಸೀಲ್ ಡೌನ್ ಏರಿಯಾಕ್ಕೆ ಹೋಗ್ತೀನಿ, ಅಲ್ಲಿನ ಪರಿಸ್ಥಿತಿನ ವಿವರಿಸ್ತೀನಿ. ಈಗ ನಾವು ಶಿರಾನಗರದ ಕರಾದಿ ಮೊಹಲ್ಲಾ ಈ ಏರಿಯಾದಲ್ಲಿದ್ದೀವಿ. ಇಲ್ಲಿ ಒಬ್ಬರು ಶಿರಾದಲ್ಲಿ, ಶಿರಾ ತಾಲೂಕಲ್ಲಿ ಮೂರು ಸೋಂಕಿತ ಕರೋನಾ ಸೋಂಕಿತ ವ್ಯಕ್ತಿಗಳು ಕಂಡುಬಂದಿದ್ದಾರೆ. ಅದರಲ್ಲಿ ಬನ್ನಿನಗರ ಒಂದು, ಈ ಕರಾದಿ ಮೊಹಲ್ಲಾ ಈ ವಾರ್ಡಲ್ಲಿ ಒಬ್ಬರಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಕರ್ಕೊಂಡು ಹೋಗೋದಕ್ಕೆ ಆಂಬ್ಯುಲೆನ್ಸ್ ಎಲ್ಲ ಬಂದಿದೆ. ಈ ಕರಾದಿ ಮೊಹಲ್ಲಾ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ಇರುವ ಕರಾದಿ ಮೊಹಲ್ಲಾ. ಶಿರಾದಲ್ಲಿ ಮೂರು ಕೇಸ್ ಆಗಿದೆ ಇವತ್ತು. ಮೂರು ಕೇಸಲ್ಲಿ ಒಂದು ಬನ್ನಿನಗರ ಸೊಪ್ಪನಟ್ಟಿ ಅಲ್ಲಿ ಒಂದು, ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು. ದಿನ ದಿನಕ್ಕೂ ಕೊರೋನಾ ಸೋಂಕು ಶಿರಾದಲ್ಲಿ ಹೆಚ್ಚಾಗ್ತಾಯಿದೆ. ನಿನ್ನೆ ಮತ್ತು ಮೊನ್ನೆ ಬಂದಿದ್ದು ಪಾಸಿಟಿವ್ ಎಲ್ಲ ರಿಸಲ್ಟ್ಸ್ ಎಲ್ಲ ತೋರ್ಸ್ ನಾವು ತೆಗೆದಿದ್ದು, ರಿಸಲ್ಟ್ಸ್ ಎಲ್ಲ ನೆಗೆಟಿವ್ ಬಂದಿತ್ತು. ಮತ್ತು ಇವತ್ತು ಮೂರು ಕೇಸಸ್ ಕಂಡುಬಂದಿದೆ. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದರ ಬಳಿಯಲ್ಲಿರುವ ಕರಾದಿ ಮೊಹಲ್ಲಾ. ಮರೆಗೌಡ್ರೆ, ಇದು ಎಲ್ಲೆಲ್ಲಿ ಸೀಲ್ ಡೌನ್ ಆಗ್ತದೆ ಯಾವ ಏರಿಯಾದಲ್ಲಿ? ಈಗಾಗಲೇ ತೋರಿಸಿದ್ವಿ ನಾವು, ಬನ್ನಿನಗರ ವಿಸಿಟ್ ಮಾಡಿ ಅಲ್ಲಿ ಅಲ್ಲಿ ನಗರಸಭೆಯವರು ಸೀಲ್ ಡೌನ್ ಮಾಡಿರೋದು ಏರಿಯಾ ಎಲ್ಲೆಲ್ಲಿ ಸೀಲ್ ಡೌನ್ ಆಗಿದೆ ಹೇಳಿದೆ. ಇನ್ನು ಇದು ಸೀಲ್ ಡೌನ್ ಮಾಡಿಲ್ಲ. ಸೀಲ್ ಡೌನ್ ಮಾಡೋದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳೆಲ್ಲ ಚಿಂತನೆ ನಡೆಸ್ತಾ ಇದ್ದಾರೆ. ಈಗ ಆರೋಗ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ತುಂಬ ವರ್ಕ್ ಇರುತ್ತೆ. ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ರಾಕ್ಟ್ಸ್ ಎಲ್ಲ ತೊಗೋಬೇಕು, ಇನ್ಫಾರ್ಮೇಷನ್ ತೊಗೋಬೇಕು. ಇನ್ಫಾರ್ಮೇಷನ್ ತೊಗೊಂಡು ಅದರದಲ್ಲಿ ಆ ಮಾಹಿತಿ ಕಲೆ ಹಾಕಬೇಕು. ಇದೆಲ್ಲ ತುಂಬಾ ವರ್ಕ್ ಇರುತ್ತೆ. ಸಾಮಾಜಿಕ ಅಂತರ ಮತ್ತು ಪ್ರತಿಯೊಬ್ಬರು ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕು, ಯಾಕಂದರೆ ಪ್ರತಿದಿನ ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಅವ್ರ ಜೀವನಕ್ಕಿಂತ ಜೀವ ಮುಖ್ಯ. ನೋಡಿ, ಇವತ್ತು ಮೂರು ಪ್ರಕರಣಗಳು ಕಂಡುಬಂದಿದೆ ಶಿರಾದಲ್ಲಿ. ಇತ್ತೀಚೆಗೆ ನಗರ ಪ್ರದೇಶದಲ್ಲಷ್ಟೇ ಇದ್ದಿದ್ದು ಗ್ರಾಮಾಂತರ ಪ್ರದೇಶಕ್ಕೂ ಹರಡ್ತಾ ಇದೆ. ಹೊಸೂರಲ್ಲೇ ಹರಡಿತ್ತು, ಮತ್ತು ಪಟ್ನಾಯಕ್ನಳ್ಳಿ, ಮತ್ತು ಇವತ್ತು ಸರ್ ಇನ್ನೊಂದು ಎಲ್ಲಿ ಸರ್ ಇದು ಚಿಗ್ಗುಳ ಹತ್ರ ಇರೋದು ಯಾವ ಹಳ್ಳಿ ಮಂಜಣ್ಣ? ಸರ್, ಕದ್ರೆ ಕಂಬದಳ್ಳಿ. ಕದ್ರೆ ಕಂಬದಳ್ಳಿ ನೋಡಿ, ಈಗ ಕದ್ರೆ ಕಂಬದಳ್ಳಿ ಚಿಗ್ಗುಳ ಹತ್ರ ಬರುತ್ತೆ.
ಅದು ಮತ್ತೆ ಮೂರು ಗ್ರಾಮಾಂತರ ಪ್ರದೇಶದಲ್ಲಾಗೆ ಈ ಮೂರು ಪ್ರಕರಣ ಕಂಡುಬಂದು ಬಂದಿದೆ. ನಗರ ಪ್ರದೇಶ ಬಿಟ್ಟು ಗ್ರಾಮಾಂತರ ಪ್ರದೇಶಕ್ಕೆ ಹರಡಿರೋದ್ರಿಂದ ಪ್ರತಿಯೊಬ್ಬರು ಮಾಸ್ಕ್ ಹಾಕ್ಕೊಂಡು ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು. ಮಂಜಣ್ಣವರೇ, ಇದು ಎಲ್ಲಿವರೆಗೂ ಏರಿಯಾ ಯಾವುದು ಸೀಲ್ ಡೌನ್ ಆಗುತ್ತೆ ಇದು? ಸರ್, ಈಗ ಏನು ಒಂದೊಂದು ಏರಿಯಾ ಇದೆ, ನಮ್ಮ ಡೈರೆಕ್ಷನ್ ಪ್ರಕಾರ ಒಂದು 15 ಮನೆ 20 ಮನೆ ಸೀಲ್ ಡೌನ್ ಮಾಡ್ತೀವಿ. ಎಸ್ ಸರ್, ಓಡಾಡಕ್ಕೆ ಇಲ್ಲಿ ಎಂಡ್ ಅಲ್ಲಿ ಎಂಟ್ರೆನ್ಸ್ ಎಂಡ್ ಮಾಡ್ತೀವಿ. ಒಂದು ಎಂಡ್ ಕ್ಲೋಸ್ ಮಾಡ್ತೀವಿ, ಓಕೆ. ಇನ್ನೊಂದರಲ್ಲಿ ಓಡಾಡಕ್ಕೆ ಆಸ್ಪದ, ಹೊರಗಡೆ ಓಡಾಡಕ್ಕೆ ಆಸ್ಪದ ಮಾಡ್ತೀವಿ. ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಹೆಚ್ಚು ಪ್ರಕರಣಗಳು ಕಂಡುಬಂದಿದೆ. ಅದಕ್ಕೆ ಈ ದಿನ ತುಂಬಾನೇ, ನಿನ್ನೆ ಯಾವುದು ಪಾಸಿಟಿವ್ ಪ್ರಕರಣ ತುಮಕೂರು ಜಿಲ್ಲೆಯಲ್ಲೇ ಇರಲಿಲ್ಲ, ಇವತ್ತು ತುಂಬಾನೇ ಪಾಸಿಟಿವ್ ಪ್ರಕರಣಗಳು ಕಂಡು ಬರ್ತಾ ಇದೆ ಅಂತೆ. ನಗರಸಭೆ ಅಧಿಕಾರಿಗಳು ಏರಿಯಾ ಸೀಲ್ ಡೌನ್ ಮಾಡೋದಕ್ಕೆ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಹಾಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿ, ಎಲ್ಲಿಂದ ಎಲ್ಲಿವರೆಗೂ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಗರಸಭೆ ಅಧಿಕಾರಿಗಳ ಜೊತೆ ಚರ್ಚಿಸ್ತಾ ಇದ್ದಾರೆ. ಈಗ ಆಂಬ್ಯುಲೆನ್ಸ್ ಬರ್ತಾ ಇದೆ, ಸೋಂಕಿತ ವ್ಯಕ್ತಿಯನ್ನು ಕರ್ಕೊಂಡು ಆಂಬ್ಯುಲೆನ್ಸ್ ಆಸ್ಪತ್ರೆ. ಸೋಂಕಿತ ವ್ಯಕ್ತಿಯ ಪ್ರದೇಶಗಳನ್ನ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಇದು ಮೂರನೇ ಶಿರಾದ ಗ್ರಾಮಾಂತರ ಪ್ರದೇಶದ ಹುಡುಗ. ಅವರು ಆ ಸೋಂಕು ಹೇಗೆ ತಗುಲ್ಕೊಂತು ಹೇಗೆ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ನಿನ್ನೆ ಅಪೆಂಡಿಕ್ಸ್ ಆಪ್ರೇಷನ್, ಅಂದರೆ ರೋಗಿ ಅದು ಮಾಡಲಿಲ್ಲ ಅಂದರೆ ಬೇಗ ಡೆತ್ ಆಗ್ತಾನೆ, ಹಾಗಾಗಿ ಡಾಕ್ಟ್ರು ತುಂಬ ರಿಸ್ಕ್ ತೊಗೊಂಡು ಈ ಆಪ್ರೇಷನ್ ಮಾಡಿದರೆ. ಅವ್ರಿಗೆ ಗೊತ್ತಿಲ್ಲ, ಆದರೂ ಆಪ್ರೇಷನ್ ಮಾಡಿದ್ದಾರೆ. ಈಗ ಆದರೂ ಗೊತ್ತಾದ ಮೇಲೆ ಪಾಸಿಟಿವ್ ಬಂದಿದೆ. ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯನ್ನು, ಸೋಂಕಿತ ವ್ಯಕ್ತಿಯನ್ನು ಕರ್ಕೊಂಡೋಗಲು, ಹೆಚ್ಚಿನ ಚಿಕಿತ್ಸೆ ಕರ್ಕೊಂಡೋಗಲು ಆಂಬ್ಯುಲೆನ್ಸ್ ಬಂದಿದೆ. ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ಆ ಹುಡುಗನ ಜೀವ ಉಳಿಸೋದಕ್ಕೋಸ್ಕರ ವೈದ್ಯರು ಅವ್ರಿಗೆ ಆಪ್ರೇಷನ್ ಮಾಡಿದ್ದಾರೆ. ಆಪ್ರೇಷನ್ ಮಾಡಿದ ಮೇಲೆ ಅವ್ರದ್ದು ಥ್ರೋಟ್ ಸ್ನ್ಯಾಪ್ ಮೊದಲೇ ತೊಗೊಂಡಿದ್ರಂತೆ, ಅದು ಪಾಸಿಟಿವ್ ಬಂದಿದೆ. ಆದರೆ ಆ ವ್ಯಕ್ತಿಯ ಜೀವ ಉಳಿಸೋಕ್ಕೋಸ್ಕರ ವೈದ್ಯರು ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಅವನಿಗೆ ಆಪ್ರೇಷನ್ ಮಾಡಿರೋದು ಅದು ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಆ ಥರ. ಯಾಕಂದರೆ ಅವನು ಇವಾಗ ಆಪ್ರೇಷನ್ ಇಮಿಡಿಯೇಟ್ ಆಗಿಲ್ಲ ಅಂದರೆ ಉಳಿತಾ ಇರಲಿಲ್ಲ. ನೋಡಿ, ಶಿರಾದ ಖಾಸಗಿ ನರ್ಸಿಂಗ್ ಹೋಮ್. ಈಗ ಈ ಆಸ್ಪತ್ರೆಯ ಸುತ್ತಮುತ್ತ ಎಲ್ಲ ಏರಿಯಾನೂ ಸೀಲ್ ಡೌನ್ ಮಾಡಬೇಕು ಅಂತ ಯೋಚನೆಯಲ್ಲಿ ನಗರಸಭೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಇದ್ದಾರೆ. ಒಬ್ಬ ವ್ಯಕ್ತಿಯ ಜೀವ ಉಳಿಸಲು ಡಾಕ್ಟರ್ ತಮ್ಮ ಜೀವನನ ಪಣಕ್ಕಿಟ್ಟು ಮಾಡಿದ್ದಾರೆ. ವೈದ್ಯರು ಯಾರಾದರೂ ರೋಗಿಗಳು ಬಂದರೆ ಅವ್ರು ಕೆಲವೊಮ್ಮೆ ಬಹುಬೇಗನೆ ಆಪ್ರೇಷನ್ ಮಾಡೋಕ್ಕೆ, ಇಲ್ಲಾಂದರೆ ಅವರು ರೋಗಿಯ ಜೀವಕ್ಕೆ ಕುತ್ತು ಬರುತ್ತೆ. ಈ ರೀತಿ ರಿಸ್ಕಿ ಆಪ್ರೇಷನ್ ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಮತ್ತು ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಪರಿಸ್ಥಿತಿ ಹೀಗಿದೆ, ದಯವಿಟ್ಟು ಪ್ರತಿಯೊಬ್ಬರು ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕು ಮತ್ತು ಆಗಾಗ ಹ್ಯಾಂಡ್ಸ್ ಸ್ಯಾನಿಟೈಸ್ ಮಾಡ್ಕೋಬೇಕು. ತುಂಬ ಕೇರ್ ಆಗಿರಬೇಕು, ಇಲ್ಲ ಅಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ, ಪ್ರತಿಯೊಬ್ಬರಿಗೂ. ನೋಡಿ, ಎಲ್ಲರೂ, ಎಲ್ಲ ಆರೋಗ್ಯ ಇಲಾಖೆ ಆಗಲಿ, ಕಂದಾಯ ಇಲಾಖೆ ಆಗಲಿ, ನಗರ ಸಿಬ್ಬಂದಿಯವರಾಗಲಿ ಆಗಲೇ ಭಾಳಷ್ಟು ಬೇಸತ್ಬಿಟ್ಟಿದ್ದಾರೆ. ಪ್ರತಿದಿನ
ಒಂದು ಸ್ಯಾನಿಟೈಸ್ ಮಾಡಿಸ್ಬೇಕು, ಆ ಏರಿಯಾ ಸ್ಯಾನಿಟೈಸು ಸೀಲ್ ಡೌನ್, ಈ ಥರ ತುಂಬಾ ತೊಂದರೆ ಆಗ್ತಾಯಿದೆ. ಎಷ್ಟು ದಿನ ಅಂತ ಅವರು ಸಹಿಸ್ಕೊಳಕ್ಕಾಗುತ್ತೆ? ಅದಕ್ಕೆ ತಮ್ಮ ತಮ್ಮ ಆರೋಗ್ಯ ಅನ್ನು ಕಾಳಜಿ ವಹಿಸ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ದಿನೇ ದಿನೇ ಕೊರೋನಾ ಸೋಂಕರು ಶಿರಾ ತಾಲೂಕಲ್ಲಿ ಹೆಚ್ಚಿಗೆ ಆಗ್ತಿರೋ ಹಿನ್ನೆಲೆಯಲ್ಲಿ ದಯವಿಟ್ಟು ತಮ್ಮ ಜೀವನ ಉಳಿಸ್ಕೊಳ್ಳಲು ಸರ್ಕಾರದ ನಿಯಮಗಳು ಏನೇನು ಸರ್ಕಾರ ಮತ್ತು ಡಾಕ್ಟರ್ಸ್ ಹೇಳಿರ್ತಾರೋ ಆ ರೀತಿ ಮೇಂಟೈನ್ ಮಾಡಿ ಕೊರೋನಾನ ದೂರ ಇಡೋಕ್ಕೆ ಪ್ರಯತ್ನಿಸಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.